ಪೋರ್ಚುಗಲ್ನ ಬ್ರಾಗಾದಲ್ಲಿ ನಡೆದ ಡ್ಯಾನ್ಸ್ ವರ್ಲ್ಡ್ ಕಪ್ ಸ್ಪರ್ಧೆಯಲ್ಲಿ ಕನ್ನಡದ ಕಿರುತೆರೆ ನಟಿ ನಿಶಾ ಅವರು ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಕನ್ನಡದ ಶ್ರೀ ವಿಷ್ಣು ದಶಾವತಾರ ಪೌರಾಣಿಕ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ನಟಿ ಅಮೋಘ ಪ್ರದರ್ಶನ ನೀಡುವ ಮೂಲಕ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶಾಸ್ತ್ರೀಯ ನೃತ್ಯಪಟು ನಿಶಾ ತಮ್ಮ ಡ್ಯಾನ್ಸ್ ಪಾರ್ಟ್ನರ್ ಅನಿರುದ್ ಜೊತೆಗೆ ಡ್ಯಾನ್ಸ್ ವರ್ಲ್ಡ್ ಕಪ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು ಜಾನಪದ ಡ್ಯೆಟ್ ರಾಷ್ಟ್ರೀಯ ವಿಭಾಗದಲ್ಲಿ ಈ ಜೋಡಿ ಅಮೋಘ ನೃತ್ಯ ಪ್ರದರ್ಶನ ನೀಡಿ ಚಿನ್ನದ ಪದಕವನ್ನ ಗೆದ್ದು ಕರುನಾಡು ಹಾಗೂ ರಾಷ್ಟ್ರದ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ ಈ ಅಂತಾರಾಷ್ಟ್ರೀಯ ಡ್ಯಾನ್ಸ್ ಸ್ಪರ್ಧೆಯ ಆಡಿಷನ್ಗಾಗಿ ಸುಮಾರು ಇಪ್ಪತ್ತು ಸಾವಿರ ನೃತ್ಯಪಟುಗಳು ಬಂದಿದ್ರು ಒಟ್ಟು ಹದಿಮೂರು ವಿವಿಧ ವಿಭಾಗದಲ್ಲಿ ಸ್ಪರ್ಧೆ ನಡೆಸಲಾಗಿದ್ದು ಐವತ್ತೊಂದಕ್ಕೂ ಹೆಚ್ಚು ದೇಶದ ನೃತ್ಯಪಟುಗಳು ಭಾಗವಹಿಸಿದ್ರು ಕಠಿಣ ಸ್ಪರ್ಧೆಯ ನಡುವೆ ನಿಶಾ ಹಾಗೂ ಅನಿರುದ್ ಚಿನ್ನದ ಪದಕ ಗೆದ್ದು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ ನಿಶಾ ಈಗ ತಮಿಳು ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ